ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಮುಂದಿನ ಭವಿಷ್ಯ ರೂಪಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪ ಹೇಳಿದ್ದಾರೆ. मुख्य आते वापस हो पद्धति सोशल रेस्पॉन्सिबिलिटी अर्थपूर्ण खर्च मकलू विद्याभ्यास तक और फैक्ट्रियलो कंप्यूटर कंपनियलो याद कंस्ट्रक्षन कंपनियलो केस केस आते इला नमी शार्टेज बेरे राज्यद इगे बरतर सो नम ग्रामीण भाग के नानून को नमेल हिंदे विशेषवा साहेब क्या सिद्धरामय्य साहेब डी के शिवकुमार इको सो ना कमी ननिवती नूरा मूवे दिवस ना इपत् तारीख इपत्न तारीख ना मिनिस्टर आगे खाते को तारीख आव स्कूल होता ट्रेनिंग तकनी समस्या तुम इला समस्या ना कई चाची सी एस आर अगर नमेंगे सहायता कहें नम सरकार हण जो कूड़ा अदू निचु तक ना हत वर्ष कार्यक्रम हे एर वर्ष मुगसबाद अदान योचने कई जोड़े अदान शुरुआत नान वर्ष एंड भाला दुड मटदेल लाँच आ कनस इवते ननसगत ननिंत स्पीडी थिंकिंग अनुष्ठानी कड़ भाग जनप्रतिनिधि मुनियप साहेब्र नेतृत्व में नन निजवा सतोष ते मकल के विद्याभ्यास वाली एजुकेशन आवश्यकता विद्याभ्यास अद नम सरकार आद्य हिरी अनुभव मार्गदर्शन तक विश्वास क्वालिटी एजुकेशन बरी मकल पाठ हेकोड़ोदल मनुष्य स्वंत काल मेले नि सरकार गौरव बरत अदान मोटे एक्साम टू कहो किड़ी स्वार्थकोस्कर अदान नान ये राजकीय उद्देश अंत गणेश विसर्जन भाला अद्भुतवा नम ए मुस्लिम बांधव दिवस मुदे हाँ याके तौरे आगते मुदे दिवस अंत या सेम रूटल हमारे डेकोरेशन हब्ब अरेलू सेरी हब्ब सेरे बेरे कड़ेलू आगे अली भाग सिड़ी तलेट केस विचार अंदवरी कानून निम्न हूको होते कानून ऐल बिड़ा अदान ना बिड़ोदी या कानून अड़े नू कले अदलस कानून आलस अदान आगे शुरू आगे अब अंत समस्याबार् जन कर्थम अदान सेक्षन 144 हाक बट नमी तक व्यवस्था सर घटने के राज्य सरकार ने कुमक को ईश्वरपुर आरोप कुत्को ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನನ್ನ ಶಾಲೆ ನನ್ನ ಕೊಡುಗೆ ಅಡಿಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಮಾದರಿ ಸರ್ಕಾರಿ ಶಾಲೆಯನ್ನ ಯೋಜನೆಯನ್ನ ಉದ್ಘಾಟನೆ ಮಾಡಿ ಮತ್ತು ನೂತನ ಶಾಲಾ ಕೊಠಡಿಗಳು ಹಾಗೂ ವಿವೇಕ ಶಾಲಾ ಕೊಠಡಿಗಳನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಶ್ರಮಿಸುತ್ತಾ ಇದ್ದು ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಶಾಲಾ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ವಾರಕ್ಕೆ ಎರಡು ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ನೀಡಲಾಗುತ್ತಿದೆ. ಈ ವರ್ಷ ಪಿಯುಸಿ ಫೇಲಾದ ವಿದ್ಯಾರ್ಥಿಗಳಿಗೆ ಎರಡು ಪೂರಕ ಪರೀಕ್ಷೆಗಳನ್ನು ನಡೆಸಿದ್ದೆವು. ಅದರ ಪ್ರತಿಫಲವಾಗಿ 4200 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ವಿದ್ಯಾರ್ಥಿಗಳು ಕಡಿಮೆ ಇರುವ ಶಾಲೆಗಳನ್ನು ಒಂದು ಕಡೆ ಸ್ಥಳಾಂತರಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡೋದ್ರಿಂದ ಶಿಕ್ಷಕರ ಕೊರತೆ ಕಡಿಮೆ ಮಾಡಬಹುದು ಅಂತ ಅವರು ಹೇಳಿದರು. ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಪ್ರಯತ್ನಗಳು ಕಾರ್ಯರೂಪದಲ್ಲಿವೆ. 1ರಿಂದ 12ನೇ ತರಗತಿಯವರೆಗೆ ಒಂದೇ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಲು ಅವಕಾಶ ಕಲ್ಪಿಸಲು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡ 600 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮುಂದಿನ ವರ್ಷದ ಬೆಳಿಗ್ಗೆ ರಾಜ್ಯಾದ್ಯಂತ ಪ್ರಾರಂಭ ಮಾಡಲಾಗುವುದು. ಮುಂದಿನ ವರ್ಷದಲ್ಲಿ 2 ಗ್ರಾಮ ಪಂಚಾಯಿತಿಗಳಿಗೆ ಒಂದರಂತೆ 2000 ಕೆಪಿಎಸ್ ಶಾಲೆಗಳನ್ನು ನಿರ್ಮಿಸಲು ಗುರಿ ಹೊಂದಲಾಗಿದೆ ಅಂತ ಅವರು ಸಚಿವರು ಹೇಳಿದರು.
ಆಹಾರ ಪೂರೈಕೆ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಹೊಸ ವಾತಾವರಣ ಸೃಷ್ಟಿ ಮಾಡುವ ದೃಷ್ಟಿಯಿಂದ ಹಾಗೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಶಾಲೆಗಳನ್ನು ನವೀಕರಣ ಮಾಡಲಾಗ್ತಾ ಇದೆ ಶಾಲಾ ಕೊಠಡಿ ಆಟದ ಮೈದಾನ ಮತ್ತು ಕಂಪ್ಯೂಟರ್ ಸೌಲಭ್ಯ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಶಾಲೆಗೆ ಒದಗಿಸಿ ಗುಣಮಟ್ಟದ ಶಿಕ್ಷಣ ನೀಡಲಾಗುವುದು ಇದರಿಂದ ಮಕ್ಕಳ ಮುಂದಿನ ಸೌಕರ್ಯಗಳು ಶಾಲೆಗೆ ಒದಗಿಸಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅವರ ಭವಿಷ್ಯಕ್ಕೆ ಸಹಕಾರಿಯಾಗುತ್ತದೆ ಅಂತ ಅವರು ಹೇಳಿದರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ನುಡಿದಂತೆ ನಡೆಯತಾ ಇದ್ದು 100 ದಿನಗಳು ಪೂರೈಸುವುದರೊಳಗಾಗಿ 4 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದೆ 5ನೇ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗುವುದು ಅಂತ ಭರವಸೆ ನೀಡಿದರು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಪಿಎಸ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಿರುವ ಶಿಕ್ಷಣ ಸಚಿವರ ಯೋಜನೆಗಳನ್ನು ಅವರು ಶ್ಲಾಘಿಸಿದರು ಪ್ರೆಸ್ಟೀಜ್ ಎಂಬಸಿ ಚಾಂಪಿಯನ್ಸ್ ಗ್ರೂಪ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಜಾಕ್ಸ್ ಎಕ್ಸೈಡ್ ಬ್ಯಾಟರಿ ಮುಂತಾದ ಕಂಪನಿಗಳು ಜಿಲ್ಲೆಯ 14 ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಅಭಿವೃದ್ಧಿಪಡಿಸಲು ಮುಂದಾಗಿವೆ ಈ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಕಂಪನಿ ಮುಖ್ಯಸ್ಥರಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು ರಾಜಕೀಯ ಉದ್ದೇಶ ಅಂತ ಹೇಳೋದಲ್ಲ ಗಣೇಶ ವಿಸರ್ಜನೆಯನ್ನು ಭಾಳ ಅದ್ಭುತವಾಗಿ ಮಾಡಿದರು ಈ ಮಿಲಾದು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು 3 ದಿವಸ ಮುಂದೆ ಹಾಕ್ಕೊಂಡ್ರು ಯಾಕೆಂದರೆ ಎರಡು ತೊಂದರೆ ಆಗುತ್ತೆ ಒಂದೇ ದಿವಸ ಅಂತ ಯಾಕೆಂದರೆ ಸೇಮ್ ರೂಟಲ್ಲಿ ಹೋಗ್ತಾರೆ ಅವರು ಡೆಕೋರೇಷನ್ ಮಾಡಬೇಕು ಹಬ್ಬ ಅಂದರೆ ಏನು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಹಬ್ಬ ಎಲ್ಲ ಸೇರಿ ಮಾಡ್ತಾಯಿದ್ರು ನಿನ್ನೆ ಬೇರೆ ಕಡೆ ಎಲ್ಲೂ ಆಗಲಿಲ್ಲ ಅಲ್ಲಿ ಒಂದು ಭಾಗದಲ್ಲಿ ಸುಮ್ಮನೆ ಕಿಡಿಗೇಡಿಗಳು ತಲೆಯಿಟ್ಟ ಕೆಲಸ ಮಾಡ್ತಕ್ಕಂಥದ್ದು ವಿಚಾರಗಳನ್ನು ಮಾಡ್ತಾರೆ ಅದು ಒಂದು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾನೂನು ನಿಮ್ಮನ್ನು ಹುಡ್ಕೊಂಡು ಹೋಗುತ್ತೆ ಕಾನೂನೇ ಗೆಲ್ಲದಿದ್ದಲ್ಲಿ ಈ ಥರ ಎಲ್ಲ ಬಿಡಬೇಕಾಗುತ್ತೆ ಅದನ್ನು ನಾವು ಬಿಡೋದಿಲ್ಲ ಏಕೆಂದರೆ ಕಾನೂನನ್ನು ಅಡಿಗೆ ನನ್ನಿಂದ ಹಿಡಿದು ಎಲ್ಲರೂ ಕೂಡ ಅದಕ್ಕೆ ತಲೆಬಾಗಿ ಅದು ಕೆಲಸ ಮಾಡಿ ಕಾನೂನು ಆ ಕೆಲಸ ಮಾಡುತ್ತೆ ಅದನ್ನು ಆಗಲೇ ಶುರು ಆಗಿದೆ ಅದನ್ನು ಮಾಡ್ತಾರೆ ಆದರೆ ಇಂಥ ಸಮಸ್ಯೆಗಳು ಆಗಬಾರ್ದು ಅದು ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಎಲ್ಲ ಇದು ಸೆಕ್ಷನ್ 144 ಹಾಕಿದರೆ ಬಟ್ ಅದನ್ನು ಬೇಗ ತಗ್ಸ್ತಕ್ಕಂಥ ವ್ಯವಸ್ಥೆ ಅಲ್ಲ ಸರ್ ಈ ಘಟನೆಗೆ ರಾಜ್ಯ ಸರ್ಕಾರನೇ ಕುಮ್ಮಕ್ಕೆ ಕೊಡ್ತಿದೆ ಅಂತ ಈಶ್ವರಪ್ಪರು ಆರೋಪ ಮಾಡ್ತಿದ್ದಾರೆ ಅದಕ್ಕೆ ಅವರು 60 ಕೂತ್ಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಕುಮಾರ್ ಬಚ್ಚೇಗೌಡ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಧೀರಜ್ ಬ್ನಿರಾಜ್ ವಿಧಾನ ಪರಿಷತ್ ಶಾಸಕರಾದ ಎಸ್ ರವಿ ಆರ್ ದೇವೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಎನ್ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ವಿಶ್ವನಾಥಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವೆಂಕಟಮ್ಮ ದೊಡ್ಡಗಂಗಪ್ಪ ಉಪಾಧ್ಯಕ್ಷರಾದ ಕಲ್ಪನಾ ನಾರಾಯಣಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಾಮನಿರ್ದೇಶಿತ ಸದಸ್ಯರುಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಶೇಷವಾಗಿ ನಾನು ಸರ್ಕಾರಿ ಶಾಲೆಗಳ ಬಗ್ಗೆ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರ ಬಗ್ಗೆ ಒಂದು 4 ಮಾತು ನಾನು ಆಡಲೇಬೇಕಾದ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಬೇಕಂತಂದ್ರೆ ಇವತ್ತು ಸುಮಾರು 50,000 ಜನ ಸರ್ಕಾರಿ ಶಾಲೆಯ ಶಿಕ್ಷಕರಾಗಬೇಕು ಅಂತಂದ್ರೆ 50,000 ಜನ ಪರೀಕ್ಷೆನ ಬಂದ್ರೆ ಆಯ್ಕೆ ಆದಂತದ್ದು ಸುಮಾರು 5,000 ಜನ ಮಾತ್ರ 5,000 ಜನ ಆಯ್ಕೆ ಆದ್ರೆ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ಸರ್ಕಾರಿ ಶಿಕ್ಷಕರಾಗಿ ಅವಕಾಶ ಆಗುತ್ತೆ ಬರೀ ಒಂದು 500 ಜನಕ್ಕೆ ಮಾತ್ರ ಸಿಗುತ್ತೆ ಆದ್ರಿಂದ 50,000 ಜನ ಒಂದು ಪರೀಕ್ಷೆ ಬರೀಬೇಕಾದ್ರೆ ಸರ್ಕಾರಿ ಶಿಕ್ಷಕರಾಗಬೇಕು ಅಂತೇಳಿ ಆಯ್ಕೆ ಆದ 500 ಜನ ಅಂತಂದ್ರೆ ನಾವು ಅನ್ಕೋಬೇಕು ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರು ಎಂಥ ಗುಣಮಟ್ಟವಾದಂಥ ಶಿಕ್ಷಕರಂತೇಳಿ ನಾವು ಹೆಮ್ಮೆಯಿಂದ ಇವತ್ತು ಹೇಳ್ಕೋಬೇಕಾಗ್ತದೆ ನಾನಾದರೂ ಭಾವಿಸಿದ್ದೀನಿ ಶಿಕ್ಷಕರ ಸಮುದಾಯ ಶಿಕ್ಷಕರ ಸಮೂಹ ಏನಿದೆ ಎಲ್ಲರೂ ಕೂಡ ಹಾಲಂತ ನಾವು ಭಾವಿಸಿದ್ರೆ ಹಾಲಿನಲ್ಲಿರ್ತಕ್ಕಂಥ ಕೆನೆಯ ಪದರ ಏನಿರುತ್ತೆ ಅದು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಂತೇಳಿ ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳ್ಕೋಬಹುದು ಆ ರೀತಿಯಲ್ಲಿ ಹಾಲಲ್ಲಿರ್ತಕ್ಕಂಥ ಕೆನೆಯ ಪದರ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಕರು ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಕರು ಉತ್ತಮ ಗುಣಮಟ್ಟವಾದಂಥ ಶಿಕ್ಷಕರಾದರೆ ನಮ್ಮ ಒಂದು ದುರ್ದೈವ ಏನಂತಂದರೆ ಶಾಲೆಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು
ನಾವು ಶಾಲೆಗಳಲ್ಲಿ ಕೊಡಬೇಕಾದಂತಹ ಕ್ಲಾಸ್ ರೂಮ್ಗಳು, ಬೋರ್ಡ್ಗಳು ಇವೆಲ್ಲದರಲ್ಲೂ ಕೂಡ ಎಲ್ಲೋ ಸರ್ಕಾರ ಹಿಂದೆ ನಿಂತೋಗಿದೆ. ಶಿಕ್ಷಕರು ಗುಣಮಟ್ಟವಾಗಿದ್ದಾರೆ. ನೀವು ಖಾಸಗಿ ಶಾಲೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಪ್ರಜೆಗಳಾಗ್ತಾರಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನನಗೊಂದು ಹೆಮ್ಮೆ ಇರ್ತಕ್ಕಂಥದ್ದು ಏನಂತಂದ್ರೆ ಮಾನ್ಯ ಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೆ. ವಿಶೇಷವಾಗಿ ನಾನು ಸರ್ಕಾರಿ ಶಾಲೆಗಳ ಬಗ್ಗೆ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಬಗ್ಗೆ ಒಂದು ನಾಲ್ಕು ಮಾತು ನಾನು ಆಡಲೇಬೇಕಾದ ಸಂದರ್ಭದಲ್ಲಿ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಬೇಕಂತಂದ್ರೆ ಇವತ್ತು ಸುಮಾರು 50,000 ಜನ ಸರ್ಕಾರಿ ಶಾಲೆಯ ಶಿಕ್ಷಕರಾಗಬೇಕು ಅಂತಂದ್ರೆ 50,000 ಜನ ಪರೀಕ್ಷೆನ ಬರೆದ್ರೆ ಆಯ್ಕೆ ಆಗಂತದ್ದು ಸುಮಾರು 5,000 ಜನ ಮಾತ್ರ. 5,000 ಜನ ಆಯ್ಕೆ ಆದ್ರೆ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ಸರ್ಕಾರಿ ಶಿಕ್ಷಕರಾಗಿ ಅವಕಾಶ ಆಗುತ್ತೆ ಬರಿ ಒಂದು 500 ಜನ ಮಾತ್ರ ಸಿಗುತ್ತೆ. ಆದ್ರಿಂದ 50,000 ಜನ ಒಂದು ಪರೀಕ್ಷೆ ಬರೀಬೇಕಾದ್ರೆ ಸರ್ಕಾರಿ ಶಿಕ್ಷಕರಾಗಬೇಕು ಅಂತ ಹೇಳಿ ಆಯ್ಕೆ ಆದ 500 ಜನ ಅಂತಂದ್ರೆ ನಾವು ಅನ್ಕೋಬೇಕು ಸರ್ಕಾರಿ ಶಾಲೆಗಳಲ್ಲಿ ಇರತಕ್ಕಂತ ಶಿಕ್ಷಕರು ಎಂತ ಗುಣಮಟ್ಟವಾದಂತ ಶಿಕ್ಷಕರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಇವತ್ತು ಹೇಳ್ಕೋಬೇಕಾಗ್ತದೆ. ನಾನಾದರೂ ಭಾವಿಸಿದ್ದೀನಿ ಶಿಕ್ಷಕರ ಸಮುದಾಯ, ಶಿಕ್ಷಕರ ಸಮೂಹ ಏನಿದೆ ಎಲ್ಲರೂ ಕೂಡ ಹಾಲಂತ ನಾವು ಭಾವಿಸಿದ್ರೆ ಹಾಲಿನಲ್ಲಿರ್ತಕ್ಕಂಥ ಕೆನೆಯ ಪದರ ಏನಿರುತ್ತೆ ಅದು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಂತೇಳಿ ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳ್ಕೋಬಹುದು. ಆ ರೀತಿಯಲ್ಲಿ ಹಾಲಲ್ಲಿರ್ತಕ್ಕಂಥ ಕೆನೆಯ ಪದರ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಕರು, ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಕರು ಉತ್ತಮ ಗುಣಮಟ್ಟವಾದಂಥ ಶಿಕ್ಷಕರಾದರೆ ನಮ್ಮ ಒಂದು ದುರ್ದೈವ ಏನಂತಂದ್ರೆ ಶಾಲೆಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ನಾವು ಶಾಲೆಗಳಲ್ಲಿ ಕೊಡಬೇಕಾದಂಥ ಕ್ಲಾಸ್ ರೂಮ್ಗಳು, ಬೋರ್ಡ್ಗಳು ಇವೆಲ್ಲದರಲ್ಲೂ ಕೂಡ ಎಲ್ಲೋ ಸರ್ಕಾರ ಹಿಂದೆ ನಿಂತೋಗಿದೆ. ಶಿಕ್ಷಕರು ಗುಣಮಟ್ಟವಾಗಿದ್ದಾರೆ. ನೀವು ಖಾಸಗಿ ಶಾಲೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಶಿಕ್ಷಕರು